ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ಪ್ರಶ್ನೋತ್ತರಗಳನ್ನು ನೋಡೋಣ. ಈ ಪ್ರಮುಖ ಪ್ರಶ್ನೋತ್ತರಗಳಿಗೆ ಹೋಗೋದಕ್ಕಿಂತ ಮುಂಚಿತವಾಗಿ ನಮ್ಮ ಚಾನಲ್ನ ನೀವು ಇದೇ ಬಾರಿಗೆ ಒಂದನೇ ಬಾರಿಗೆ ನೋಡ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ ಐಕಾನ್ ಕೂಡ ಪ್ರೆಸ್ ಮಾಡಿ. ಹಾಗೆ ನೀವು ವಿಡಿಯೋ ನೋಡೋಕ್ಕಿಂತ ಮುಂಚಿತವಾಗಿ ನಮಗೆ ಸಣ್ಣದಾಗಿ ಒಂದು ಲೈಕ್ ಕೊಟ್ಟರೆ ನಮಗೆ ಮೋಟಿವೇಶನ್ ಸಿಗುತ್ತೆ, ನಾವು ಮುಂದಿನ ತರಗತಿಗೆ ತುಂಬ ಅನುಕೂಲವಾಗುತ್ತೆ, ನಮಗೆ ಇನ್ಸ್ಪೈರ್ ಆಗುತ್ತೆ ನಿಮ್ಮ ಲೈಕ್ ಆ್ಯಂಡ್ ಕಾಮೆಂಟ್ ಅಂತ ಹೇಳ್ತಾ ಇದ್ದೀನಿ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಪ್ರಮುಖ ಪ್ರಶ್ನೋತ್ತರಗಳ ಬಗ್ಗೆ ತಿಳಿಯೋಣ. ಒಂದು 20 ಕ್ವೆಶನ್ಸ್ ಹತ್ರ ರೆಡಿ ಮಾಡಿದ್ದೀನಿ. ಸೊ ಬನ್ನಿ ನೋಡೋಣ ಯಾವ ರೀತಿ ಇದೆ ಅಂತ. ಇದು ಎಲ್ಲ ತರಗತಿಗಳಿಗೂ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೂ ಅನುಕೂಲವಾಗಿರ್ತಕ್ಕಂತಹ ಕ್ವೆಶನ್ಸ್ ಆಗಿರೋದ್ರಿಂದ ನಾನು ಈ ರೀತಿ ಪಟ್ಟಿ ಮಾಡಿದ್ದೀನಿ. ಈ ಪಟ್ಟಿಯನ್ನು ನಿಮಗೆ ಈ ತರಗತಿಯಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಸಣ್ಣ ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಆ್ಯಂಡ್ ಕಾಮೆಂಟ್ ಇಂಪಾರ್ಟೆಂಟ್ ಆಗಿ ಮಾಡಬೇಕಾಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಈಗ ಪ್ರಮುಖ ಪ್ರಶ್ನೋತ್ತರಗಳನ್ನು ನಾವು ಸ್ಟಾರ್ಟ್ ಮಾಡೋಣ. ಮೊದಲನೇ ಪ್ರಶ್ನೆ ಬಂದು, ಭಗವಾನ್ ಬುದ್ಧ ಎಲ್ಲಿ ಜ್ಞಾನೋದಯ ಪಡೆದರು? ಉತ್ತರ ಬಂದು ಬೋಧಗಯ. ಸೆಕೆಂಡ್ ಒನ್, ಆರ್ಯ ಸಮಾಜವನ್ನು ಸ್ಥಾಪಿಸಿದವರು ಯಾರು? ಸ್ವಾಮಿ ದಯಾನಂದ ಸರಸ್ವತಿ. ಪಂಜಾಬಿ ಭಾಷೆಯ ಲಿಪಿ ಯಾವುದು? ಗುರು ಮುಖಿ. ನೆಕ್ಸ್ಟು, ಭಾರತದ ಮುಖ್ಯ ಭೂಭಾಗದ ದಕ್ಷಿಣದ ತುದಿ ಯಾವುದು? ಕನ್ಯಾಕುಮಾರಿ. ಭಾರತದಲ್ಲಿ ಸೂರ್ಯನು ಮೊದಲು ಉದಯಿಸುವ ರಾಜ್ಯ ಯಾವುದು? ಅರುಣಾಚಲ ಪ್ರದೇಶ. ನಂಬರ್ 6, ಇನ್ಸುಲಿನ್ ಅನ್ನು ಯಾವ ರೋಗದ ಚಿಕಿತ್ಸೆಯಲ್ಲಿ ಬಳಸಲಾಗುತ್ತದೆ? ಮಧುಮೇಹ ರೋಗ. ಬಿಹು ಯಾವ ರಾಜ್ಯದ ಪ್ರಸಿದ್ಧ ಹಬ್ಬವಾಗಿದೆ? ಅಸ್ಸಾಂ. ಆಮ್ಲದಲ್ಲಿ ಯಾವ ವಿಟಮಿನ್ ಹೇರಳವಾಗಿ ಕಂಡುಬರುತ್ತದೆ? ವಿಟಮಿನ್ ಸಿ. ಭಾರತದ ಮೊದಲ ಗವರ್ನರ್ ಜನರಲ್ ಯಾರು? ವಿಲಿಯಂ ಬೆಂಟಿಕ್. ಕ್ವೆಶನ್ ನಂಬರ್ 10, ಯಾವ ದೇಶದಲ್ಲಿ ಕಾಗದವನ್ನು ಕಂಡುಹಿಡಿಯಲಾಯಿತು? ಆನ್ಸರ್ ಚೀನಾ. ಕ್ವೆಶನ್ ನಂಬರ್ 11, ಗೌತಮ ಬುದ್ಧನ ಬಾಲ್ಯದ ಹೆಸರೇನು? ಸಿದ್ಧಾರ್ಥ. ಕ್ವೆಶನ್ ನಂಬರ್ 12, ಭಾರತದ ಸಶಸ್ತ್ರ ಪಡೆಗಳ ಸರ್ವೋಚ್ಚ ಕಮಾಂಡರ್ ಯಾರು? ಅಧ್ಯಕ್ಷರು. 13ನೇ ಪ್ರಶ್ನೆ, ಯಾವ ವಿಟಮಿನ್ ಕೊರತೆಯಿಂದ ರಾತ್ರಿ ಕುರುಡುತನ ಉಂಟಾಗುತ್ತದೆ? ವಿಟಮಿನ್ ಎ. 14ನೇ ಪ್ರಶ್ನೆ, ಪೊಂಗಲ್ ಯಾವ ರಾಜ್ಯದ ಹಬ್ಬವಾಗಿದೆ? ತಮಿಳುನಾಡು. 15ನೇ ಪ್ರಶ್ನೆ, ಗಿಡ್ಡ ಮತ್ತು ಭಾಂಗ್ರಾ ಯಾವ ರಾಜ್ಯದ ಜಾನಪದ ನೃತ್ಯಗಳು? ಪಂಜಾಬ್. ಕ್ವೆಶನ್ ನಂಬರ್ 16, ದೂರದರ್ಶನವನ್ನು ಕಂಡುಹಿಡಿದವರ ಯಾರು? ಜಾನ್ ಲೋಗಿ ಬೇಡ್. 17ನೇ ಪ್ರಶ್ನೆ, ಭಾರತದ ಮೊದಲ ಮಹಿಳಾ ಆಡಳಿತಗಾರ ಯಾರು? ರಜಿಯಾ ಸುಲ್ತಾನಾ. ಕ್ವೆಶನ್ ನಂಬರ್ 18, ಮೀನು ಯಾವ ಸಹಾಯದಿಂದ ಉಸಿರಾಡುತ್ತದೆ? ಕಿವಿರುಗಳಿಂದ ಉಸಿರಾಡುತ್ತದೆ. ಪ್ರಶ್ನೆ 19, ಇಂಕ್ವಿಲ್ಯಾಬ್ ಜಿಂದಾಬಾದ್ ಘೋಷಣೆಯನ್ನು ನೀಡಿದವರು ಯಾರು? ಭರತ್ ಸಿಂಗ್ ಅವರಿಂದ. 20ನೇ ಪ್ರಶ್ನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ಮತ್ತು ಎಲ್ಲಿ ನಡೆಯಿತು? 1919 ಎಡಿ ಅಮೃತಸರದಲ್ಲಿ ನಡೆಯಿತು. ಇದಿಷ್ಟು ಇವತ್ತಿನ ತರಗತಿಯ ಪ್ರಮುಖ ಪ್ರಶ್ನೋತ್ತರಗಳಾಗಿದ್ದು, ಇನ್ನು ಮತ್ತೊಂದು ತರಗತಿಯಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟ್ನೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ ಸ್ನೇಹಿತರೆ. ಅದುವರೆಗೂ ಸ್ಟೇ ಟ್ಯೂನ್ ಅಂತ ಹೇಳ್ತಾ ನಮ್ಮ ಚಾನಲ್ನಲ್ಲಿ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟು ಮತ್ತೊಂದು ವಿಡಿಯೋನಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಅಂತ ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.